ಹಾಯ್, ವೆಲ್ಕಮ್ ಟು ಯೋಗಿ ವರ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕು ಕಮೆಂಟು ಶೇರು ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ಬಿಸಿ ಬಿಸಿಯಾಗಿರೋಂಥ ಒಂದು ರೆಸಿಪಿ, ಅಂದರೆ ಸೋಯಾ ಬಾತ್ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ವೆದರ್ಗೆ, ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಈ ಕ್ಲೈಮೇಟ್ಗೆ. ಸೊ ಸಿಂಪಲಾಗಿ, ಟೇಸ್ಟಾಗಿ, ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಆಲ್ರೆಡಿ ಈಗ ನಾನು ಏನೇನು ಹಾಕ್ಕೊಳ್ಳಿದ್ದೀನಿ ಅಂತ ನಾನಿಲ್ಲಿ ಹೇಳ್ತೀನಿ ಮೊದಲಿಗೆ ಕುಕ್ಕರ್ಗೆ. ಸೊ ಅದು ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಸೊ ಇಲ್ಲಿ ನಾನೇ ಸ್ಟಾರ್ಟ್ ಮಾಡ್ತಿದ್ದೀನಿ, ನಾನು ಹೇಳ್ತೀನಿ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ. ಸೊ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಕ್ಕೆ, ಲವಂಗ, ಪಲಾವ್ ಎಲೆ, ಮತ್ತು ಕಸೂರಿ ಮೇತಿ, ಆನಿಯನ್ಸ್, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಮತ್ತು ಸೋಯಾ, ಸ್ವಲ್ಪ ಅರಿಶಿನ, ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸೋಯಾ, ಮತ್ತು ನಾನು ನನ್ನ ಸ್ಟೈಲಲ್ಲಿ ಸೋಯಾ ಬಾತ್ ಮಾಡ್ತಿದ್ದೀನಿ. ಸೊ ಅದು ಏನು, ಯಾವ ಯಾವ ಐಟಮ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಂತ, ನಾನು ಮಸಾಲೆದು ಅಂತ ನಾನು ಕೊನೆಯದಾಗಿ ಹೇಳ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಓಕೆ, ಆದಷ್ಟು ಕುಕ್ಕರ್ಗೆ ಫ್ರೈ ಆಗ್ತಿರಲಿ. ಸೊ ಅಷ್ಟೊತ್ತಿಗೆ ನಾವು ರೈಸ್ನ ವಾಶ್ ಮಾಡ್ಕೊಂಡು ಬರೋಣ. ಸೊ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ, ಬಾಯ್ಲ್ ಆಗ್ತಿದೆ, ಎಣ್ಣೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್. ಸೊ ನೋಡ್ತಿರ್ಬೋದು ಆಯಿಲ್ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ರೀತಿಯಾಗಿ ಕಾಣಿಸ್ದಾಗ ಅದು ಪರ್ಫೆಕ್ಟಾಗಿ ರೆಡಿ, ಬಾಯ್ಲ್ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ ಮಸಾಲೆ ಅಂತ ಅರ್ಥ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಆಗಲೇ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ 2 ಕಪ್ ಆಫ್ ರೈಸ್ನ ನಾನು ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ, 3 to 4 times ವಾಶ್ ಮಾಡಿ ಅದನ್ನು ನಾನಿಲ್ಲಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ಅಂದರೆ ಆ ಮಸಾಲೆ ಹೇಗೆ. ಸೊ ನೋಡಿ ಈ ರೀತಿಯಾಗಿ ಎಲ್ಲನೂ ಒಂದು ಕಡೆಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರೈಸ್ಗೆ ಎಲ್ಲನೂ ಅದು ಪರ್ಫೆಕ್ಟಾಗಿ ಮಿಕ್ಸ್ ಆಗಿರಬೇಕು, ಮಸಾಲೆ ಎಲ್ಲನೂ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಿರ್ಬೋದು ಇದಂತೂ ಲಂಚ್ ಟೈಮ್ಗಾಗಿರ್ಬೋದು, ಬ್ರೇಕ್ಫಾಸ್ಟಿಗಾಗಿರ್ಬೋದು, ಡಿನ್ನರ್ಗೂ ಸಹ ಚೆನ್ನಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ಕುಕ್ಕರಲ್ಲಿ ಮಾಡ್ತಿರೋದಂದ್ರೆ ಕೇಳಬೇಕಾ, 2 whistles ಕರೆಸ್ಕೊಂಡ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಂಥದ್ದೇನಿಲ್ಲ, ಇರೋ ಅಂಥದ್ದೇ ಮನೆಯಲ್ಲಿ ಸಿಂಪಲಾಗಿ ಮಾಡಿಕೊಂಡು ಈ ವೆದರ್ಗೆ ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ. ಈ ರೀತಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಸೋಯಾ ಬಾತ್, ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಫೈನಲಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ. ಸೊ ಇದೊಂದು 2 ನಿಮಿಷ ಕ್ಲೋಸ್ ಮಾಡಿ, ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಅದು ಪಾಡಕದು. ಸೊ ಮಸಾಲೆ ಎಲ್ಲ ಒಂದು ರೈಸ್ಗೆ ಎಲ್ಲ ಒಂದೊಂದಾಗಿ ಹಿಡೀಲಿ ಅನ್ನೋ ರೀಸನಿಂದ. ಸೊ ಈಗ ಓಪನ್ ಮಾಡೋಣ ನೋಡಿ, ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು. ಓಕೆ, ಫೈನಲಾಗಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ 2 cup ರೈಸ್ಗೆ, ಸೊ ರೇಷಿಯೋ ರೀತಿಯಲ್ಲಿ 2:4 ಥರ ಹಾಕ್ಕೊಳ್ಬೋದು. ಈಗ 2 cups ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 4 cups ಆಫ್ ವಾಟರ್. ಈಗ 4 cup ನೀರನ್ನ ನಾನಿಲ್ಲಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ಈಗ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಸೋಯಾ ಎಲ್ಲ ನಿಮಗೆ ಕಾಣಿಸ್ತಿರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇದು 1-2 whistles ಕಡಿಸ್ಕೊಂಡ್ರೆ ಸಾಕು, ನಮ್ಮ ಸೋಯಾ ರೆಡಿ ಆಗುತ್ತೆ. ಸೊ ಆ ರೈಸ್ ಹಾಕೋಕ್ಕಿಂತ ಮುಂಚೆ ಒಂದು ಮಸಾಲೆ ಸಸ್ಪೆನ್ಸಾಗಿ ಇಟ್ಟಿದ್ನಲ್ವ, ಸೊ ನೋಡಿ ಇದೇ ಚಿಕನ್ ಮಸಾಲ ಇದೆಯಲ್ವ, ಅದರಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ.
ಈ ಸೋಯಾ ಬಾತ್ ತುಂಬಾ ಚೆನ್ನಾಗಿತ್ತು. ಒಂದು ರೌಂಡ್ ಖಾಲಿನೂ ಆಯಿತು, ನಾನು ಟೇಸ್ಟ್ ಮಾಡಿದ್ದಾಯಿತು. ಸೊ ನನಗೆ ತುಂಬ ಹೊಟ್ಟೆ ಹಸಿತ ಇತ್ತು. ಸೊ ಹಾಗಾಗಿ ಬೇಗ ಬೇಗ ಮಾಡಿ ನಾನು ತಿಂದೆ. ಸೊ ನೋಡಿ, ಫೈನಲಾಗಿ ಈ ರೀತಿ ಕಾಣುತ್ತೆ ನಮ್ಮ ಸೋಯಾ ಬಾತ್. ಬಿಸಿ ಬಿಸಿ ತುಂಬಾ ಚೆನ್ನಾಗಿತ್ತು, ನನಗದು ತುಂಬ ಇಷ್ಟ ಆಯಿತು. ಈ ರೀತಿ ಎಕ್ಸ್ಪೆರಿಮೆಂಟ್ಸ್ ನಾನು ಮಾಡ್ತಾನೆ ಇರ್ತೀನಿ. ಸೊ ಚೆನ್ನಾಗಿ ಬಂದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಸೊ ನೋಡಿ, ಈಗ ಸರ್ವ್ ಮಾಡ್ಕೊಳ್ತಿದ್ದೀನಿ ಪ್ಲೇಟ್ಗೆ. ನಿಮಗೆ ಕಾಣಿಸ್ತಿರ್ಬೋದು ಹೊಗೆ ಹೇಗೆ ಹೋಗ್ತಿದೆ ನೋಡಿ ನೋಡಿ. ಎಮ್ಮಿ ಎಮ್ಮಿ, ಇದನ್ನು ಹೀಗೆ ಸರ್ವ್ ಮಾಡ್ಬೋದು, ಅದ್ರ ಜೊತೆಗೆ ರಾಯ್ತ ಬೇಕಂದರೆ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ಪ್ಲೇನ್ ಕರ್ಡ್ನೇ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ರಾಯ್ತ ಎಲ್ಲ ಮಾಡುವಂಥ ಪೇಷನ್ಸ್ ಇರಲಿಲ್ಲ. ಓಕೆ, ಈಗ ಟೇಸ್ಟ್ ಮಾಡೋಂಥ ಟೈಮ್. ಸೂಪರ್, ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಒಂದು ಹೊಸ ರೀತಿಯಲ್ಲಿ ಟ್ರೈ ಮಾಡಿರೋದು ಖುಷಿ ಕೊಡುತ್ತೆ. ಸೊ ಈಗ ನೆಕ್ಸ್ಟ್ ಸೋಯಾ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಾಯ್ಲ್ ಆಗಿದ್ದಲ್ಲ, ತುಂಬ ಚೆನ್ನಾಗಿ ಬಾಯ್ಲ್ ಆಗಿತ್ತು. ತುಂಬ ಈಸಿಯಾಗಿ ಫಾಸ್ಟಾಗಿ ಸಿಂಪಲ್ಲಾಗಿ ಸೋಯಾ ಬಾತ್ ಹೇಗೆ ಮಾಡೋದಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತಂತ ಭಾವಿಸ್ತೀನಿ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ, ಈ ವೆದರ್ಗೆ ಬಿಸಿ ಬಿಸಿಯಾಗಿ ತಿನ್ನಿ, ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಯಾರಿಗೆಲ್ಲ ನಾನ್ ವೆಜ್ ಇಷ್ಟ ಇರಲ್ವೋ ಅವರು ಈ ರೀತಿ ಟ್ರೈ ಮಾಡ್ಬೋದು. ಯಾವತ್ತೇನು ತಿನ್ನಬೇಕು ಅಂದ್ಕೊತೀರೋ, ಆಸೆ ಆಗುತ್ತೋ ಆವತ್ತೇ ತಿನ್ನಿ. ನಾನು ನಮ್ಮ ಚಾನಲ್ ವೀಡಿಯೋಸಲ್ಲಿ ಇದನ್ನೇ ಹೇಳ್ತಿರ್ತೀನಿ ಎಲ್ಲರಿಗೂ, ಏನು ಇಷ್ಟ ಆಗುತ್ತೋ ಆವತ್ತೇ ತಿಂದು ನಿಮ್ಮ ಆಸೆನ ಈಡೇರಿಸ್ಕೊಬಿಡಿ. ಅದು ತಿನ್ನೋ ವಿಷಯದಲ್ಲಾಗಿರ್ಬೋದು, ಕೆಲಸದಲ್ಲಿ ವಿಷಯದಲ್ಲಾದರೂ ಆಗಿರ್ಬೋದು. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತು ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೀ ಯು, ಬಾಯ್.